ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಶಾಸಕರು ವರ್ಸಸ್ ಸಚಿವರು ಈ ಒಂದು ಗೊಂದಲ ಈ ಒಂದು ಟಗ್ ಆಫ್ ವಾರ್ ಯಾಕೋ ಸದ್ಯಕ್ಕೆ ಮುಗಿಯುವಂತಹ ಯಾವ ಲಕ್ಷಣಗಳು ಕೂಡ ಕಂಡು ಇಲ್ಲ ಯಾರು ಹೇಳಿಕೆ ಕೊಡಬೇಡ್ರಪ್ಪ ಬಹಿರಂಗವಾಗಿ ಅಂತ ಮುಖ್ಯಮಂತ್ರಿಗಳು ಮೊನ್ನೆ ಸಿ ಎಲ್ ಪಿ ಹೇಳಿದ್ರು ಕೂಡ ಬೇಕು ಅಂತ ರೊಚ್ಚಿಗೆ ಬಿದ್ದವಂತ ಹೇಳಿಕೆಗಳನ್ನ ಕೊಡೋದಕ್ಕೆ ಶುರು ಮಾಡಿದ್ದಾರೆ ಅದು ಸಚಿವರಾಗಿರ್ಬೋದು ಶಾಸಕರಾಗಿರಬಹುದು ಇವರೊಂದು ಸ್ಟೇಟ್ಮೆಂಟ್ ಕೊಟ್ಟರೆ ಅದಕ್ಕೆ ತಿರುಗಿ ಅವರೊಂದು ಸ್ಟೇಟ್ಮೆಂಟ್ ಕೊಡೋದು ಅವ್ರು ಕೊಟ್ಟರೆ ಇವರು ಕೊಡೋದು ಸದ್ಯಕ್ಕೆ ಇದು ಯಾವುದು ಕೂಡ ಬಗೆಹರಿಯುವ ಸಾಧ್ಯತೆಗಳು ಇಲ್ಲ ಅಂತ ಹೇಳಲಾಗ್ತಾ ಇದೆ ಕರೆದು ಕುಳಿತು ಮಾತನಾಡಿದ್ರು ಕೂಡ ಕೈಪಾಳೆಯದ ಮುನಿಸು ಇನ್ನೂ ಕೂಡ ಮರೆಯಾಗಿಲ್ಲ ಆಗಸ್ಟ್ನಿಂದ ಬಜೆಟ್ ಅಲೋಕೇಶನ್ ಆರಂಭ ಆಗುತ್ತೆ ಅಂದರೆ ಏನು ಬಜೆಟ್ ಮಂಡನೆ ಮಾಡಿದ್ದಾರೆ ಅದು ಆಗಸ್ಟಿಂದ ಬಜೆಟ್ ಅಲೋಕೇಶನ್ ಶುರುವಾಗುತ್ತೆ ಇದು ಹೊಸ ಸಮಸ್ಯೆಯನ್ನು ಸೃಷ್ಟಿ ಮಾಡುತ್ತಾ ಅನ್ನೋ ಸಂಶಯ ಶುರುವಾಗಿದೆ ಕೇಳದಷ್ಟು ಅನುದಾನ ಕ್ಷೇತ್ರಕ್ಕೆ ಬೇಕಾದ ಯೋಜನೆ ಸಿಗದೇ ಇದ್ದರೆ ಕೈಪಾಳ್ಯದಲ್ಲಿ ಇನ್ನೊಂದು ಸುತ್ತಿನ ಬಂಡಾಯದ ಬಾವುಟ ಹಾರಬಹುದು ಕಾಂಗ್ರೆಸ್ ಶಾಸಕರು ಸಚಿವರ ವಿರುದ್ಧ ಪತ್ರ ಬರೆದು ದೊಡ್ಡ ವಿವಾದವಾಗಿತ್ತು ಅದರ ಶಮನಕ್ಕಾಗಿ ಶಾಸಕಾಂಗ ಪಕ್ಷದ ಸಭೆನೂ ನಡೆಸಲಾಯಿತು ಸಭೆಯ ಬಳಿಕ ಎಲ್ಲ ಸರಿಯಾಯಿತು ಅನ್ಕೊಳ್ತಿರ್ಬೇಕಾದ್ರೆ ಶಾಸಕ ಬಿ ಆರ್ ಪಾಟೀಲ್ ಮತ್ತೆ ಅಸಮಾಧಾನದ ಮಾತುಗಳನ್ನು ಆಡಿದ್ದಾರೆ ಏನಂತಂದ್ರೆ ಇವರು ಪತ್ರ ಬರೆದಿದ್ರಲ್ಲ ಅದಕ್ಕೆ ಡಾಕ್ಟರ್ ಪರಮೇಶ್ವರ್ ಅವರು ಇಲ್ಲ ಇಲ್ಲ ಅವರು ಪತ್ರ ಬರೆದಿದ್ರು ಆಮೇಲೆ ಕ್ಷಮೆ ಕೇಳಿದ್ದಾರೆ ಅಂತ ನಾನು ಯಾಕೆ ಕ್ಷಮೆ ಕೇಳಲಿ ಕ್ಷಮೆ ಕೇಳ ಅಂತ ತಪ್ಪು ನಾನೇನು ಮಾಡಿದ್ದೀನಿ ಅಂತ ಮತ್ತೆ ಬಿ ಆರ್ ಪಾಟೀಲ್ ಮಾತಾಡಿದ್ದಾರೆ ಇನ್ನು ಆಗಸ್ಟ್ನಲ್ಲಿ ಬಜೆಟ್ ಹಣ ಹಂಚಿಕೆ ಆರಂಭ ಆಗುತ್ತೆ ಹಾಗಾಗಿ ಶಾಸಕರ ಬೇಡಿಕೆಗೆ ತಕ್ಕಂತೆ ಹಣ ಸಿಗದಿದ್ದರೆ ಮತ್ತಷ್ಟು ಅಸಮಾಧಾನಗಳು ಭುಗಿಲೇಳ್ಬಹುದು ಅಂತಕ್ಕಂಥ ಅನುಮಾನ ಕೈಪಾಳೆಯವನ್ನ ಕಾಡ್ತಾ ಇದೆ ಯಾರು ಕ್ಷಮೆ ಕೇಳಿದಾರೋ ಗೊತ್ತಿಲ್ಲ ನಾನಂತೂ ಕ್ಷಮೆ ಕೇಳಿಲ್ಲ ಕೇಳಲ್ಲ ಈಗ ಕ್ಷಮೆ ಕೇಳೋದಕ್ಕೆ ನಾವೇನು ಅಪರಾಧ ಮಾಡಿದೀವ ನಾವೇನು ಅಂತ ದೊಡ್ಡ ತಪ್ಪು ಮಾಡಿದೀವ ನಮ್ಮ ಪಕ್ಷದಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ ಶಾಸಕಾಂಗ ಪಕ್ಷದ ಸಭೆ ಕರೀಬೇಕನ್ನುವಂತ ಹಕ್ಕು ನಮ್ದಿದೆ ಆ ಪ್ರಕಾರ ನಾಯಕರು ಕರೆದಿದ್ದಾರೆ ಆ ಸಭೆಯಲ್ಲಿ ಮುಕ್ತವಾಗಿ ಚರ್ಚೆ ಆಗಿದೆ ನಮ್ಗೆ ಸಮಾಧಾನವಾಗಿದೆ ಆದರೆ ಕ್ಷಮೆ ಕೇಳುವಂತ ಹೇಳ್ತಾನೆ ನನ್ನಲ್ಲಿಲ್ಲ ತಪ್ಪಾಗಿದ್ರೆ ಕೇಳ್ತೀನಿ ನಂದು ಯಾವುದೂ ಕೂಡ ತಪ್ಪಿಲ್ಲ ಆ ನಮ್ಮ ಕೆಲವು ವಿಷಯಗಳು ಚರ್ಚೆ ಆ ಚರ್ಚೆ ಮಾಡೋದಕ್ಕೆ ಸಭೆ ಅಂತ ಕರೆದಿದ್ರು ಮುಕ್ತವಾಗಿ ಚರ್ಚೆ ಆಯ್ತು ಎಲ್ಲ ಒಳ್ಳೆ ರೀತಿಯ ನಡೀತು ನಾನು ಒಂದು ಮಾತನ್ನ ಒಂದು ಸಂದರ್ಭದಲ್ಲಿ ಹೇಳಿದೆ ನನ್ನ ಆತ್ಮ ಗೌರವಕ್ಕೆ ಧಕ್ಕೆ ಬಂದ ತಕ್ಷಣ ಬಂದಿದೆ ಬಂದ್ರೆ ನನ್ನ ರಾಜೀನಾಮೆನ ಬಿಸಾಕಿ ನಾನು ಮನೆ ಹೋಗ್ತೀನಿ ಅಂತ ಮಾತನ್ನ ಹೇಳಿದಿನಿ ಯಾರು ಅವರ ಕ್ಷಮೆ ಕೇಳಲಿಲ್ಲ ಅವರು ವಿಚಾರದಲ್ಲಿ ಎಲ್ಲರೂ ಒಳ್ಳೇದನ್ನೇ ಮಾತಾಡಿದ್ದಾರೆ ನಮ್ಮ ಮುಖ್ಯಮಂತ್ರಿಯವರು ಸಮೇತ ಒಳ್ಳೇದು ಮಾತನಾಡಿದಾರೆ ಅವ್ರನ್ನ ಕ್ಷಮೆ ಕೇಳಿದಟ್ಟು ಹೇಳೋದಿಲ್ಲ ಅವರು ಅವ್ರು ಏನು ಹೇಳಿದರು ಅಂತ ಬಿಟ್ಟರೆ ಶಾಸನ ಸಭೆಯ ಒಂದು ಸಭೆ ಕರೆಸಿ ಹೇಳಿದರು ಮುಖ್ಯಮಂತ್ರಿ ಏನು ಹೇಳಿದ್ರು ನನ್ನ ಹತ್ರ ಬಂದು ಹೇಳ್ಬೋದಲ್ಲ ನಾನು ಮಾಡಲಿಕ್ಕಿದ್ದೆ ಅವತ್ತು ಅವ್ರು ಕರೆದಿದ್ದರು ಪೋಸ್ಟ್ಪೋನ್ ಆಗಿದೆ ಹೊರತು ಸಭೆ ಕರೆದು ನಮ್ಮ ಮುಖ್ಯಮಂತ್ರಿಯವರಷ್ಟು ನಿಜವಾಗಿ ಇಸ್ ಅ ಡೆಮಾಕ್ರೆಟಿಕ್ ಪೋಸ್ಟಿ ಬಿ ಆರ್ ಪಾಟೀಲ್ರು ಅತ್ಯಂತ ಹಿರಿಯ ಶಾಸಕರು ಸಮಾಜವಾದದ ಹಿನ್ನೆಲೆಯಿಂದ ಬಂದಂಥವ್ರು ಒಬ್ಬ ಪ್ರಾಮಾಣಿಕ ನೇರ ನಿಷ್ಠುರ ಮತ್ತು ಒಬ್ಬ ಕ್ರಿಯಾಶೀಲ ವ್ಯಕ್ತಿನೂ ಕೂಡ ಹೌದು ಹೀಗಾಗಿ ಅವ್ರಿಗೆ ಏನಾದರೂ ನೋವಾಗಿದ್ರೆ ಸರಿಪಡಿಸುವಂಥ ಕೆಲಸ ಆಗಿದ್ರೆ ಗೊತ್ತಿಲ್ಲ ಇಷ್ಟೆಲ್ಲ ಸಮಸ್ಯೆಗಳು ಶುರು ಆಗೋದಕ್ಕೆ ಮೂಲ ಕಾರಣ ಏನಂದ್ರೆ ಕಾಂಗ್ರೆಸ್ನಲ್ಲಿ ನಲ್ಲಿ ತುಂಬಾ ಜನ ಹಿರಿಯ ಶಾಸಕರಿದ್ದಾರೆ ಸೀನಿಯಾರಿಟಿ ಮೇಲೆ ಅವ್ರನ್ನ ಮಂತ್ರಿ ಮಾಡಬೇಕಾಗಿತ್ತು ಮಂತ್ರಿ ಮಾಡೋದಕ್ಕಾಗಿಲ್ಲ ಮೂವತ್ನಾಲ್ಕು ಜನರನ್ನು ಮಾತ್ರ ಮಾಡಿರ್ತಕ್ಕಂಥದ್ದು ತುಂಬಾ ಜನರಿಗೆ ಅಸಮಾಧಾನ ಇದೆ ಈಗ ನೆಕ್ಸ್ಟ್ ಬರುತ್ತೆ ಬಿ ಕೆ ಹರಿಪ್ರಸಾದ್ ಬಿ ಆರ್ ಪಾಟೀಲ್ ಕೂಡ ಸೀನಿಯರ್ ಮೋಸ್ಟ್ ಇವ್ರಗಳನ್ನ ಮಾಡ್ಲಿಲ್ಲ ಅಂತಕ್ಕಂಥದ್ದು ಮಂತ್ರಿ ಮಾಡ್ಲಿಲ್ಲ ಅಂತಕ್ಕಂಥದ್ದು ಒಂದು ಅಸಮಾಧಾನ ಇವ್ರಿಗೆ ಇದ್ದೇ ಇದೆ ನಂಬರ್ ಒನ್ ಎರಡನೇದಾಗಿ ಐದರ ಸಚಿವರು ಸೋಲ್ಬೇಕು ಇಲ್ಲ ಶಾಸಕರು ಸೋಲ್ಬೇಕು ಮಾತಾಡೋ ವಿಚಾರದಲ್ಲಿ ಸಚಿವರು ಸೈಲೆಂಟ್ ಆಗ್ಬಿಡ್ಬೇಕು ಇಲ್ಲ ಶಾಸಕರು ಸೈಲೆಂಟ್ ಆಗ್ಬೇಕು ಮೊನ್ನೆ ಶಾಸಕಾಂಗ ಪಕ್ಷದ ಸಭೆ ನಡೀತು ಸಭೆ ನಡೆದಾಗ ಮುಖ್ಯಮಂತ್ರಿಗಳಿಗೂ ಎಲ್ಲರಿಗೂ ಕಿವಿ ಮಾತು ಹೇಳಿದ್ದಾರೆ ಸುಮ್ನಿರಪ್ಪ ಯಾರು ಬಹಿರಂಗವಾಗಿ ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಡಬೇಡಿ ಅಂತ ಹೇಳಿದ್ದನ್ನ ಕೇಳಬೇಕಾಗಿತ್ತಾನೆ ಇವರು ಪರಮೇಶ್ವರ್ ಅವ್ರು ಬಂದು ಕ್ಷಮೆ ಕೇಳಿದ್ದಾರೆ ಅವರು ಬಿ ಆರ್ ಪಾಟೀಲ್ ಅಂದ್ಬಿಟ್ಟು ಅವ್ರು ಯಾಕೆ ಕ್ಷಮೆ ಕೇಳ್ತಾರೆ ಅವ್ರು ಶುರು ಮಾಡಿದ್ರು ಇವಾಗ ನಾನು ಯಾಕೆ ಕೇಳಿ ಅಂತ ತಪ್ಪೇನು ಮಾಡಿದೀನಿ ಅಂತ ಹೇಳಿತನ ನನಗಿಲ್ಲ ಮತ್ತಿದ ಇನ್ನೊಂದು ಅವ್ರ ಮತ್ತ ಮಾತಾಡೋದು ಇದೇನಾಗುತ್ತೆ ಈ ಗೊಂದಲ ಅಂತಕ್ಕಂಥದ್ದು ಮುಂದುವರಿತಾ ಹೋಗುತ್ತೆ ಇದು ಒಂದು ಕಡೆ ಎರಡನೇ ವಿಚಾರ ಆಗಸ್ಟ್ ಇಂದ ಬಜೆಟ್ ಅಲೋಕೇಶನ್ ಆರಂಭ ನಾಳೆಯಿಂದ ಈಗಾಗ್ಲೇ ಸಿದ್ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ನೇರವಾಗಿ ಹೇಳಿದ್ದಾರೆ ಏನಂತ ಯಾವ ಅಭಿವೃದ್ಧಿನೂ ಇಲ್ಲ ಈ ವರ್ಷ ದುಡ್ಡು ಕೊಡಕ್ಕಾಗಲ್ಲ ಯಾಕೆಂದ್ರೆ ಎಲ್ಲ ಗ್ಯಾರಂಟಿ ಯೋಜನೆಗಳಿಗೆ ನಾವು ಹಣ ಹಾಕ್ಬಿಟ್ಟಿದೀವಿ ಐವತ್ ಸಾವಿರ ಕೋಟಿ ಅರವತ್ ಸಾವಿರ ಕೋಟಿ ಹೊಂದ್ಸತ್ ಸಮಸ್ಯೆ ಅಲ್ಲ ತಮಾಷೆ ಅಲ್ಲ ಅಂತ ಓಕೆ ಅದನ್ನ ಒಪ್ಕೊಳ್ನಾ ಬಟ್ ಶಾಸಕರುಗಳು ಅವ್ರ ಕ್ಷೇತ್ರಕ್ಕೆ ಹೋದಾಗ ಜನ ಪ್ರಶ್ನೆ ಮಾಡ್ತಾರೆ ಅವ್ರಿಗೆ ಇವೆಲ್ಲ ಬೇಕಾಗಿಲ್ಲ ನಮಗೆ ರೋಡ್ ಸರಿ ಇಲ್ಲ ನಮಗೆ ಮೋರಿ ಇಲ್ಲ ನಮಗೆ ಕುಡಿಯೋಕೆ ನೀರಿಲ್ಲ ನೀವು ತೀರಾ ಇಂಥ ಬೇಸಿಕ್ ನೀಡ್ಸನ್ನು ಅನ್ನು ಕೂಡ ಶಾಸಕರು ಮಾಡಿಕೊಡ್ಲಿಲ್ಲ ಅಂದ್ರೆ ಶಾಸಕರಾಗಿದ್ದೇನು ಪ್ರಯೋಜನ ಅವ್ರೇನು ಮಾಡ್ತಾರೆ ಆ ಪ್ರೆಷರ್ನ ತಂದು ಇಲ್ಲಿ ಹಾಕ್ತಾರೆ ಇವ್ರು ದುಡ್ಡು ಕೊಡಲ್ಲ ಅವ್ರು ಬಿಡಲ್ಲ ಹಾಗಾಗಿ ಮತ್ತಷ್ಟು ಅಸಮಾಧಾನ ಇದರಿಂದ ಕ್ರಿಯೇಟ್ ಆಗಬಹುದು ಅನ್ನುವಂಥದ್ದಿದೆ ನಾನು ಮೊನ್ನೆ ಮತ್ತೆ ಹೇಳ್ತಾ ಇದ್ದೆ ಬರೀ ಇವ್ರ ಇವ್ರದೇ ನೋಡ್ಕೋತಾ ಇದ್ದೀರಾ ಬಿಜೆಪಿ ಶಾಸಕರು ಯಾರು ಪ್ರಶ್ನೆ ಮಾಡಿಲ್ಲ ಅವ್ರ ಕ್ಷೇತ್ರಕ್ಕೆ ದುಡ್ಡು ಕೊಡಲ್ವಾ ಜೆ ಡಿ ಎಸ್ ಅವ್ರು ಹತ್ತೊಂಬತ್ತು ಜನ ಇದ್ದಾರೆ ಅವ್ರಿಗೆ ಕೊಡಲ್ವಾ ಕೊಡ್ಲೇಬೇಕಾಗತ್ ನೀವು ಹಾಗಾಗಿ ಸಿದ್ದರಾಮಯ್ಯವ್ರು ಇದನ್ನ ಹೇಗೆ ಮ್ಯಾನೇಜ್ ಮಾಡ್ತಾರೆ ಅಂತಕ್ಕಂಥದನ್ನ ನೋಡ ಓಕೆ ಇನ್ನು ರಾಜ್ಯ ಕಾಂಗ್ರೆಸ್ ಅಸಮಾಧಾನ ಆಂತರಿಕ ಬೇಗುದಿ ದಿನದಿಂದ ದಿನಕ್ಕೆ ಸ್ಫೋಟವಾಗುವ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಮೊನ್ನೆಯ ಶಾಸಕಾಂಗ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಇದಕ್ಕೆ ಮದ್ದರಿಯುವಂತಹ ಕೆಲಸವನ್ನು ಮಾಡಿದರೂ ಕೂಡ ಅದ್ಯಾಕೂ ವರ್ಕೌಟ್ ಆದಂತೆ ಕಾಣಿಸ್ತಾ ಇಲ್ಲ ಹಾಗಾಗಿಯೇ ಎರಡನೇ ತಾರೀಕು ದೆಹಲಿಯಲ್ಲಿ ಒಂದು ಮಹತ್ವದ ಸಭೆಯನ್ನು ಕರೆಯಲಾಗಿದೆ ಈ ಮಹತ್ವದ ಸಭೆಗೂ ಮೊದಲೇ ಮೇಲ್ಮನೆ ಎಮ್ ಎಲ್ ಸಿ ಆಗಿರುವಂತಹ ಬಿ ಕೆ ಹರಿಪ್ರಸಾದ್ ಅವರು ದೆಹಲಿಗೆ ಹಾರಿದ್ದಾರೆ ಕರ್ನಾಟಕ ಭವನದಲ್ಲಿ ತಂಗಿದ್ದಾರೆ ಇವತ್ತು ಹಲವು ಹಿರಿಯ ನಾಯಕರ ಭೇಟಿಗೂ ಕೂಡ ನಿರ್ಧರಿಸಿದ್ದಾರೆ ಎಲ್ಲಾ ನಾಯಕರ ಜೊತೆಗೆ ಬಹಿರಂಗ ಚರ್ಚೆಗೂ ಮುನ್ನ ವರಿಷ್ಠ ನಾಯಕರ ಜೊತೆಗೆ ಕೆಲವು ವಿಚಾರಗಳ ಬಗ್ಗೆ ಕ್ಲೋಸ್ ಡೋರ್ ಮೀಟಿಂಗ್ ನಡೆಸಲಿದ್ದಾರೆ ಎನ್ನಲಾಗ್ತಿದೆ ಈ ಹಿನ್ನೆಲೆಯಲ್ಲಿ ರಾಜ್ಯ ಕಾಂಗ್ರೆಸ್ ಒಳಗಿನ ಬೆಳವಣಿಗೆಗಳ ಬಗ್ಗೆ ಇನ್ನಷ್ಟು ಕುತೂಹಲ ಸಹಜವಾಗಿಯೇ ಹೆಚ್ಚಾಗಿದೆ ಸಿಎಂ ಮಾಡೋದು ಗೊತ್ತು ಕೆಳಗಿಳಿಸೋದು ಗೊತ್ತು ಅಂತ ಹೇಳಿಕೆ ನೀಡಿದಂತಹ ಮೇಲ್ಮನೆ ಸದಸ್ಯ ಹರಿಪ್ರಸಾದ್ ಅವರ ಮಾತು ರಾಜ್ಯ ಕಾಂಗ್ರೆಸ್ನಲ್ಲಿ ಹೊಸ ಕಿಚ್ಚನ್ನು ಹೊತ್ತಿಸಿತ್ತು ಈ ನಡುವೆ ಎಲ್ಲಾ ನಾಯಕರಿಗಿಂತ ಮುನ್ನವೇ ದೆಹಲಿಗೆ ಹಾರಿದ್ದಾರೆ ಅವರ ಭೇಟಿ ಉದ್ದೇಶ ಏನು ಅನ್ನೋದು ಸಹಜ ಕುತೂಹಲವನ್ನ ಜಾಸ್ತಿ ಮಾಡ್ತಾ ಇದೆ ಓಕೆ ಯಾವತ್ತಿದು ಇರತಕ್ಕಂಥದ್ದು ಎರಡನೇ ತಾರೀಕು ಆಗಸ್ಟ್ ಎರಡನೇ ತಾರೀಕು ಅಲ್ವಾ ಇಲ್ಲಿ ಏನಾಗಿದೆ ಸಿದ್ದರಾಮಯ್ಯ ಮಾಡಿಬಿಟ್ಟಿದ್ದಾರೆ ಇನ್ನೊಂದು ಸುತ್ತಿನ ಸಭೆ ರಾಜ್ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಆಗಬೇಕಾಗಿದೆ ಬಟ್ ಕೆಲವ್ರಿಗೆ ಮಾತ್ರ ಅದಕ್ಕೆ ಆಹ್ವಾನ ಹೋಗಿದೆ ಮೂವತ್ತೈದು ಜನಕ್ಕೆ ಐ ತಿಂಕ್ ಎಲ್ಲಾ ಮಂತ್ರಿಗಳು ಅಂತ ಅನ್ಸುತ್ತೆ ಹರಿಪ್ರಸಾದ್ ಅವರಿಗೆ ಆಹ್ವಾನ ಇದೆಯಾ ಇಲ್ವಾ ನನಗೆ ಗೊತ್ತಿಲ್ಲ ಆದ್ರೆ ವಿಚಾರ ಏನು ಯಾಕೆ ಅವ್ರು ಹೋದ್ರು ಅಂತಂದ್ರೆ ಒಂದು ಅವ್ರು ಕೊಟ್ಟಂತ ಸ್ಟೇಟ್ಮೆಂಟ್ ಅದೇ ಮುಖ್ಯಮಂತ್ರಿ ಮಾಡೋದು ಗೊತ್ತು ಕೆಳಗಿಳಿಸೋದು ಗೊತ್ತು ಅಂತ ಹೇಳ್ಬಿಟ್ರಲ್ಲ ತುಂಬಾ ಜನ ಕಾಂಗ್ರೆಸ್ ಮೂಲ ಕಾಂಗ್ರೆಸ್ಸಿಗರಲ್ಲಿ ಒಂದು ಒಂದು ಕಿಚ್ಚು ಒಳಗಡೆನೆ ಇದೆ ಅದು ಹೊರಗೆ ಬರ್ತಿಲ್ಲ ಆ ಅಸಮಾಧಾನ ಅಂತಕ್ಕಂಥದ್ದು ಸ್ಪೋರ್ಟ್ ಆಗ್ತಿಲ್ಲ ಮೂಲತಃ ಸಿದ್ದರಾಮಯ್ಯನವರು ಕಾಂಗ್ರೆಸ್ಸಿಗರಲ್ಲ ಜೆ ಡಿ ಎಸ್ ಜನತಾ ಪರಿವಾರದಿಂದ ಬಂದಂಥವ್ರು ಜನತಾ ಪರಿವಾರದಿಂದ ಬಂದಂತಹ ಸಿದ್ದರಾಮಯ್ಯನವರು ಎರಡೆರಡು ಬಾರಿಗೆ ಮುಖ್ಯಮಂತ್ರಿ ಆಗ್ಬಿಟ್ಟಿದ್ದಾರೆ ನೀವ್ ಅರ್ಥ ಮಾಡ್ಕೊಳ್ಳಿ ಸಿದ್ದರಾಮಯ್ಯವರು ಎರಡ್ ಸಾವಿರದ ಆರರಲ್ಲಿ ಕಾಂಗ್ರೆಸ್ ಬರ್ತಾರೆ ಚಾಮುಂಡೇಶ್ವರಿ ಬೈ ಎಲೆಕ್ಷನ್ ಗೆದ್ದು ಎರಡ್ ಸಾವಿರದ ಆರರಿಂದ ಇಲ್ಲಿ ತನಕ ಕಾಂಗ್ರೆಸ್ ಎರಡು ಬಾರಿ ಅಧಿಕಾರಕ್ಕೆ ಬಂದಿದೆ ಎರಡು ಬಾರಿನೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿದ್ದಾರೆ ಉಳಿದವರು ಏನ್ ಮಾಡ್ಬೇಕು ನಾವು ಹೌದು ಆಗ ಮೂವತ್ತು ವರ್ಷ ನಲ್ವತ್ತು ವರ್ಷದಿಂದ ಪಕ್ಷ ಕಟ್ಕೊಂಡು ಬಂದವರು ನಾವೇನ್ ಮಾಡಬೇಕು ಅದೊಂದು ಇದ್ದೇ ಇರುತ್ತೆ ಹಾಗಾಗಿ ಅವ್ರು ಯಾರನ್ನ ಭೇಟಿ ಮಾಡ್ತಾರೆ ಏನು ಎತ್ತ ಅಂತ ನೋಡೋಣ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ನವದೆಹಲಿ ಪ್ರತಿನಿಧಿ ಶಬೀರ್ ಅವರಿಂದ ಪಡ್ಕೊಳ್ಳೋಣ ಶಬೀರ್ ಈಗ ಹರಿಪ್ರಸಾದ್ ಅವ್ರಿಗೂ ಕೂಡ ಈ ಮೀಟಿಂಗ್ ಏನಾದ್ರು ಆಹ್ವಾನ ಇದೆಯಾ ಇಲ್ವಾ ಈಗ ಅವರ ಕಾರ್ಯತಂತ್ರ ಅರ್ಲಿಯರ್ ಆಗಿ ಬಂದು ಡೆಲ್ಲಿನಲ್ಲಿ ಕೂತಿರೋದು ನೋಡಿ ಕೂಡ ಆಹ್ವಾನ ಮಾಡಲಾಗಿದೆ ಆ ಸಹಜವಾಗಿ ನಿರೀಕ್ಷೆ ಇತ್ತು ಆಗಸ್ಟ್ ಎರಡನೇ ತಾರೀಕು ಎಲ್ಲಾ ನಾಯಕರು ದೆಹಲಿಗೆ ಬಂದು ಚರ್ಚೆಯನ್ನ ಮಾಡ್ತಾರೆ ಅನ್ನುವಂಥದ್ದು ಆದ್ರೆ ಈಗ ಆ ಮುಂಚಿತವಾಗಿ ದೆಹಲಿಗೆ ಬಂದು ಅವರು ಕಸರತ್ತನ್ನ ಆರಂಭಿಸಿರುವಂತದ್ದು ಇವತ್ತು ಅವರು ದೆಹಲಿಯಲ್ಲಿ ಬೇರೆ ಬೇರೆ ನಾಯಕರನ್ನ ಭೇಟಿ ಆಗ್ತಾರೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂತದ್ದು ಹೀಗಾಗಿ ಅವ್ರು ಯಾರನ್ನ ಭೇಟಿ ಆಗ್ತಾರೆ ಯಾವ ವಿಚಾರದ ಬಗ್ಗೆ ಚರ್ಚನ ಮಾಡ್ತಾರೆ ಅನ್ನುವಂಥದ್ದು ಈಗ ಕುತೂಹಲ ಯಾಕೆಂದ್ರೆ ಆಗಸ್ಟ್ ಎರಡನೇ ತಾರೀಕು ಬಹುತೇಕ ಹಿರಿಯ ನಾಯಕರು ಬಂದಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಆಕ್ಷೇಪಗಳನ್ನ ಬಹಿರಂಗವಾಗಿ ಕೂಡ ಸಾಧ್ಯ ಹೀಗಾಗಿ ಆ ವಿಚಾರಗಳನ್ನ ಮುಂಚಿತವಾಗಿ ಗಮನ ಸೆಳೆಯುವಂತ ಪ್ರಯತ್ನವನ್ನ ಕೂಡ ಈಗ ದೆಹಲಿಯಲ್ಲಿ ಹರಿಪ್ರಸಾದ್ ಅವರು ಮಾಡ್ತಿರ್ಬೋದು ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ ಅರವಿಂದ್ ಎಲ್ಲ ಮಾಹಿತಿಗೆ ಶಬೀರ್ ಧನ್ಯವಾದ ಅವರು ತಮ್ಮ ನೈಂಟಿ ಪರ್ಸೆಂಟ್ ರಾಜಕೀಯ ಜೀವನ ಕಳೆದಿರೋದೇ ಡೆಲ್ಲಿನಲ್ಲಿ ಹಾಗಾಗಿ ಡೆಲ್ಲಿನಲ್ಲಿ ಯಾರನ್ನ ಮೀಟ್ ಮಾಡಬೇಕು ಹೇಗೆ ಏನು ಅಂತಕ್ಕಂಥದ್ದೆಲ್ಲ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು ನೋಡೋಣ ಏನಾಗುತ್ತೆ ಅಂತ ಈ ನಡುವೆ ಬಿಜೆಪಿನಲ್ಲೂ ಇದೇ ರೀತಿ ಡೆವಲಪ್ಮೆಂಟ್ ಆಗಿದೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ಅಂದರೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ಬಿಡುಗಡೆಗೊಳಿಸಿದ ಬಳಿಕ ಸಿ ಟಿ ರವಿ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಲಿದ್ದಾರೆ ಎನ್ನುವ ಚರ್ಚೆ ಈಗ ಜೋರಾಗಿದೆ ರಾಜ್ಯದಲ್ಲಿ ಹಲವು ನಾಯಕರನ್ನ ಭೇಟಿ ಮಾಡ್ತಾ ಇರುವ ಸಿ ಟಿ ರವಿ ಅವರಿಗೆ ಹೈಕಮಾಂಡ್ ಬುಲಾವ್ ನೀಡಿದೆ ಎನ್ನಲಾಗಿದ್ದು ಇವತ್ತು ಅವರು ದೆಹಲಿಯಲ್ಲಿ ವರಿಷ್ಠರನ್ನು ಭೇಟಿ ಮಾಡ್ತಾರೆ ನಮಗೆ ಬಂದಿರುವ ಮಾಹಿತಿಯ ಪ್ರಕಾರ ಹೈಕಮಾಂಡೇ ಇವರಿಗೆ ಬುಲಾವ್ ನೀಡಿದೆ ಆಮೇಲೆ ಇದೆಲ್ಲ ಡೆವಲಪ್ಮೆಂಟ್ ಆಗೋಕ್ಕೂ ಮೊದಲು ಈ ಒಂದು ನಾಲ್ ಐದಾರು ದಿನದ ಹಿಂದೆ ಬಿ ಎಸ್ ಯಡಿಯೂರಪ್ಪನವ್ರನ್ನ ಭೇಟಿಯಾಗಿ ಅವ್ರ ಕಾಲಕ್ಕೆ ಬಿದ್ದ ಆಶೀರ್ವಾದ ಕೂಡ ಪಡೆದಿದ್ದರು ಸಿ ಟಿ ರವಿ ಅವರು ಸೊ ಈ ಬೆಳವಣಿಗೆ ಕುತೂಹಲವನ್ನು ಹೆಚ್ಚಿದ್ದು ಹೈಕಮಾಂಡ್ ಸಿ ಟಿ ರವಿಗೆ ಇನ್ಯಾವ ಹೊಸ ಟಾಸ್ಕನ್ನು ನೀಡಲಿದ್ದಾರೆ ಎನ್ನುವ ನಿರೀಕ್ಷೆ ಈಗ ಹೆಚ್ಚಾಗಿದೆ ಈ ನಡುವೆ ಅವರ ಆಪ್ತ ಮೂಲಗಳು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹುದ್ದೆ ನೀಡಿದ್ದ ವರಿಷ್ಠರಿಗೆ ಸಿ ಟಿ ರವಿ ಕೃತಜ್ಞತೆ ಸಲ್ಲಿಸೋದಕ್ಕೆ ಹೋಗಿದ್ದಾರೆ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ ಆದಾಗಿಯೂ ಮಹತ್ವದ ಬೆಳವಣಿಗೆ ನಡೆಯುವ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಸೊ ನೋಡೋಣ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ಈಗ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಾರಿ ರಾಜ್ಯ ಅಲ್ಲ ರಾಜ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ಸಿ ಟಿ ರವಿ ಅವ್ರನ್ನ ನಿಯುಕ್ತಿಗೊಳಿಸಲಾಗಿದೆ ಅವ್ರನ್ನೇನೋ ರಾಜ್ಯಾಧ್ಯಕ್ಷರನ್ನಾಗಿ ಮಾಡ್ತಾರೆ ಅಂತಕ್ಕಂಥ ಮಾಹಿತಿ ಕೂಡ ಸದ್ಯಕ್ಕಿದೆ ಅದ್ರ ಬಗ್ಗೆ ಇನ್ನೂ ಕನ್ಫರ್ಮ್ ಆಗಿಲ್ಲ ಹೈಕಮಾಂಡ್ ಅವ್ರನ್ನ ಬರಕ್ಕೆ ಹೇಳಿದಾರಂತೆ ಹೋಗಿದ್ದಾರೆ ನಡ್ಡಾ ಅವ್ರನ್ನ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಬಹುದು ಅಂತ ಮಾಹಿತಿ ಇದೆ ಒಂದಷ್ಟು ಜಾತಿ ಲೆಕ್ಕಾಚಾರ ಹಾಕ್ಕೊಂಡು ಈ ಸರ್ತಿ ಒಕ್ಕಲಿಗ ಸಮುದಾಯಕ್ಕೆ ಇದನ್ನು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತಕ್ಕಂಥ ಲೆಕ್ಕಾಚಾರ ಇದೆ ರಾಜ್ಯಾಧ್ಯಕ್ಷ ಇಲ್ಲಿ ವಿರೋಧ ಪಕ್ಷದ ನಾಯಕರನ್ನಾಗಿ ಲಿಂಗಾಯತರನ್ನು ತಂದರೆ ಆ ಕಡೆ ಒಕ್ಕಲಿಗರನ್ನು ರಾಜ್ಯಾಧ್ಯಕ್ಷರ ಮಾಡಿದ್ರೆ ಕ್ಯಾಸ್ಟ್ ಪಾಲಿಟಿಕ್ಸ್ ಸರಿ ಹೋಗುತ್ತೆ ಬ್ಯಾಲೆನ್ಸ್ ಆಗುತ್ತೆ ಅಂತ ಹೈಕಮಾಂಡ್ನ ಲೆಕ್ಕಾಚಾರ ಹಾಗಾಗಿ ಅವ್ರನ್ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ಅವ್ರನ್ನ ನಿಯುಕ್ತಿಗೊಳಿಸಿದ್ದಾರೆ ಅಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪರಿಣಾಮ ಶಬೀರ್ ಈಗ ಹೈಕಮಾಂಡೇ ಬರಕ್ಕೆ ಹೇಳಿದೆಯಾ ಸಿ ಟಿ ರವಿ ಅವರಿಗೆ ಏನು ಹೊಸ ಟಾಸ್ಕಾ ಅಥವಾ ರಾಜ್ಯಾಧ್ಯಕ್ಷ ಹುದ್ದೆ ಅನೌನ್ಸ್ ಆಗುತ್ತಾ ಏನಾಗ್ಬೋದು ಬಿ ಜೆ ಪಿ ಅರವಿಂದ್ ಸಿಟಿ ಅವರನ್ನ ರಾಜ್ಯ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ಬಿಡುಗಡೆಗೊಳಿಸಿದ ಬಳಿಕ ರಾಜ್ಯದಲ್ಲಿ ಬಿಜೆಪಿ ಅಧ್ಯಕ್ಷರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇರುವಂತದ್ದು ಹೀಗಾಗಿ ಈಗ ಅದ್ರ ಬೆನ್ನಲ್ಲೇ ಈಗ ಸಿಟಿ ಅವರು ಕೂಡ ದೆಹಲಿಗೆ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅವರು ಈಗ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಭೇಟಿ ಆಗುವಂತ ಸಾಧ್ಯತೆಗಳಿದಾವೆ ಹೀಗಾಗಿ ಅವರು ಯಾವ ವಿಚಾರಗಳ ಚರ್ಚೆ ಮಾಡ್ತಾರೆ ಅನ್ನುವಂಥದ್ದು ಕುತೂಹಲ ಇದೆ ಆದ್ರೆ ಸಿಟಿ ರವಿ ಮೂಲಗಳು ಹೇಳ್ತಾ ಇರುವಂತದ್ದು ಇಷ್ಟು ದಿನ ಪ್ರಧಾನ ಕಾರ್ಯದರ್ಶಿ ಹುದ್ದೆಯನ್ನ ನೀಡಿದ್ದಕ್ಕೆ ಕೃತಜ್ಞತೆಯನ್ನ ಸಲ್ಲಿಸ್ತಾರೆ ಅನ್ನುವಂತ ಮಾಹಿತಿಗಳನ್ನ ಹೇಳ್ತಿದ್ದಾರೆ ಆದ್ರೆ ಇದನ್ನು ಹೊರತುಪಡಿಸಿ ರಾಜ್ಯ ರಾಜಕೀಯದ ಬಗ್ಗೆ ಪ್ರಮುಖಗಳು ಹುದ್ದೆ ನೇಮಕ ಆಗ್ಬೇಕಾಗಿರುವಂತದ್ದು ಹೀಗಾಗಿ ಕಾಸ್ಟ್ ಕಾಂಬಿನೇಷನ್ ಅಲ್ಲಿ ಸಿಟಿ ರವಿ ಏನಾದ್ರು ರಾಜ್ಯ ರಾಜ್ಯಸ್ಥಾನದ ಆಫರ್ ಅನ್ನ ಮಾಡ್ತಾರೆ ಕೂಡ ಕುತೂಹಲ ಇರುತ್ತೆ ಸಂಬಂಧಪಟ್ಟಂತೆ ಚರ್ಚೆಗಳು ಕೂಡ ಆಗುವಂತ ಸಾಧ್ಯತೆಗಳನ್ನ ಕೂಡ ನಾವು ಖಂಡಿತವಾಗಿ ನಿರೀಕ್ಷೆ ಮಾಡಬಹುದು ಅರವಿಂದ್ ಓಕೆ ಶಬೀರ್ ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ ಸಿ ಸೊ ಇದೆಲ್ಲವೂ ಕೂಡ ಬಿಜೆಪಿ ಮತ್ತು ಕಾಂಗ್ರೆಸ್ ಪಾಳಯದಲ್ಲಿ ನೋಡಿ ಚುನಾವಣೆ ಮುಗೀತು ಎಲ್ಲರೂ ಅಭಿವೃದ್ಧಿಯತ್ತ ಗಮನ ಹರಿಸ್ತಾರೆ ಅಂತ ಅಂದುಕೊಂಡ್ರೆ ಹಾಗಾಗ್ತಾ ಇಲ್ಲ ಯಾಕೆಂದ್ರೆ ಎಲ್ಲಾ ಪಕ್ಷಗಳಲ್ಲೂ ಆಂತರಿಕ ಭಿನ್ನಮತ ಅಂತಕ್ಕಂಥ ಜಾಸ್ತಿ ಆಗ್ತಾ ಇದೆ ಬಟ್ ಬಿಜೆಪಿ ನಲ್ಲಿ ಪ್ರಮುಖವಾಗಿ ಆಗಬೇಕಾಗಿರೋ ಎರಡು ಕೆಲಸ ವಿರೋಧ ಪಕ್ಷದ ನಾಯಕನ ಆಯ್ಕೆ ಆಗಿಲ್ಲ ರಾಜ್ಯಾಧ್ಯಕ್ಷರ ಆಯ್ಕೆ ಆಗಿಲ್ಲ ಹಾಗಾಗಿ ಇವೆಲ್ಲ ರೆಕ್ಕೆ ಪೊಕ್ಕಗಳು ಸೇರ್ಕೊಳ್ತಾ ಇದೆ ಇವ್ರನ್ನ ಮಾಡಬಹುದು ಅಂತ ಲೆಟ್ಸಿ ಏನಾಗುತ್ತೆ ಬಿಜೆಪಿ ಹೈಕಮಾಂಡ್ ಏನ್ ನಿರ್ಧಾರ ತಗೊಳುತ್ತೆ ಅಂತ